ಸತೀಶ್ ಅಣ್ಣವರು ಒಂದ್ಸರಿ ಕೇಳಿದ್ರು ನನಗೆ, ವಾಲ್ಮೀಕಿ ಮಹರ್ಷಿಗಳು ಜಾತ್ರೆ ಮಾಡಂತ ರಾಜುಗೌಡ 24 ತಾಸನ್ನ ಕೊಡಿಸ್ತೀನಿ, ಕೊಡಿಸಿದ್ರೆ ಏನು ಅಂತಂದ. ನಾನು ಹೇಳಿದೆ ನಮ್ಮ ಅಣ್ಣ ಹೇಳೇನ್ರಿ 24 ತಾಸನ್ನ ಕೊಡಿಸ್ತಂತ, ಕೊಡಿಸ್ಮೇಲೆ ಮಾತಾಡ್ತೀವಿ ಅಂತ ಹೇಳಿದೆ. ಇವತ್ತು ರಾಜುಗೌಡ ಶ್ರೀರಾಮುಲವರ ಸತೀಶ್ ಅಣ್ಣ ಹೇಳ್ತವೆ, ಇವತ್ತು ನಮ್ಮ ಸರ್ಕಾರ ಕೊಟ್ಟಿದೆ, ಇದಕ್ಕೆ ಏನ್ ನೀವು ಉತ್ತರ ಕೊಡ್ತೀರಿ? ಏನ್ ನಿಮ್ಮ ಉತ್ತರ? ರೀ ಪ್ರಯತ್ನ ಮಾಡಿ ಮಾಡ್ತಿದ್ದೇವೆ, ನಮಗೆ ಇದು ಕ್ರೆಡಿಟ್ ಬೇಕಾಗಿಲ್ಲ. ಇದು ಕ್ರೆಡಿಟ್ ಯಾರಿಗಾರು ಹೋದ್ರೆ ಅದು ಬಸವರಾಜ ಬೊಮ್ಮಾಯಿಣ್ಣರಿಗೆ ಹೋಗ್ಬೇಕು, ಯಡಿಯೂರಪ್ಪ ಸಾಹೇಬ್ರಿಗೆ ಹೋಗ್ಬೇಕು. ಆ ಕ್ರೆಡಿಟ್ ಅವ್ರಿಗೆ ಕೊಡಂತ ಕೆಲಸ ನಾವು ಮಾಡ್ತೀವಿ. ನೀವು ಕೇಳ್ತೀರಿ ನಮ್ಗೆ ಕ್ರೆಡಿಟ್ ಜಗಳ, ನಾವು ರಾಮುಲು ಅಣ್ಣರು ಜಗಳ ಆಡಂಗ್ಲ, ನಾವೇನಿದ್ರು ಎದುರಿಗೆ ಜಗಳ ಆಡ್ತೀವಿ, ಎದುರಿಗೆ ಹೊಗಳಿ ಬೆನ್ನಕ್ಕೆ ಸಾಕುವಂತ ಕೆಲಸ ಜೀವನದ ರಾಮುಲು ಅಣ್ಣನು ಮಾಡಂಗ್ಲ, ನಾನು ಮಾಡಂಗ್ಲ. ನಮ್ದೇನಿದ್ರು ಸಮಾಜಕ್ಕೋಸ್ಕರ ಒಂದಾಗಿ ಒಗ್ಗಟ್ಟಾಗಿ ಕೆಲಸ ಮಾಡಂತ ಅಣ್ಣತಮ್ರಿದೀವಿ. ಇದ್ರಾಗ ನೀವು ಉಳಿಂಡದಂದು ಬಿಟ್ಟು ಬಿಡ್ರಿ. ಮತ್ತು ಹೊರಗೆ ಹೇಳಕತ್ತಾರೆ ಏನಂತ ಹೇಳ್ತಾರೆ, ಇವತ್ತು ನನ್ನ ಬಂಧುಗಳಿಗೆ ST SC ST ಯಲ್ಲಿ 56 ಜಾತಿ ಇದಾವೆ, SC ಯಲ್ಲಿ 112 ಜಾತಿ ಇದಾವೆ, ಅವರೆಲ್ಲರಿಗೂ ಒಂದು ಕರೆ ಕೊಡ್ತೇನೆ. ನಮ್ಮ ರಾಜಕೀಯವಾಗಿ ಆಲ್ರೆಡಿ ಕೇಂದ್ರ ಸರ್ಕಾರ ನಮಗೆ 7.5% ರಿಸರ್ವೇಷನ್ ಕೊಟ್ಟಿದೆ, ಹಂಗಾಗಿ 15 ಜನ MLAಗಳು, 2 MPಗಳಿದ್ದಾವೆ, ಮತ್ತು 31 ST SC ಯಲ್ಲಿದ್ದಾರೆ. ಒಟ್ಟು 51 ಜನ ನಾವು SC ST ಯಲ್ಲಿ MLAಗಳಿದ್ದೇವೆ. ಹೆಸರು ಬದಲಾಗಬಹುದು, ರಾಜುಗೌಡ ಹೋಗಿ ಇನ್ನೊಂದಾಗಿರ್ಬೋದು ಇನ್ನೊಂದು, ಆದ್ರೆ ಈ SC ST ಯಲ್ಲಿ 51% ನಾವು 51 ಜನ MLAಗಳು ಇದ್ದೇ ಇರ್ತೇವೆ. ಆದ್ರೆ ನಿಮಗೆ ಒಂದು ಮಾತು ಕೇಳಕ್ ಇಚ್ಛೆ ಪಡ್ತೇನೆ, ಈ ಕೊಟ್ಟಿರುವಂತ ರಿಸರ್ವೇಷನ್ ಇಂದ ನಮ್ಮ ಮಕ್ಕಳ ಭವಿಷ್ಯ ಒಳ್ಳೇದಾಗ್ತದೆ, ವಿದ್ಯಾವಕಾಶ ಸಿಗಂತ ಕೆಲಸ ಆಗ್ತದೆ, ಅವ್ರಿಗೆ ನೌಕರಿ ಸಿಗಂತ ಕೆಲಸ ಆಗ್ತದೆ. ನೀವು ಹೊರಗೆ ಹೆಂಗ್ ಮಾಡ್ತಾರೆ ನೋಡಮ್ ಅಂತ ಮಾತಾಡ್ತಿರಲ್ಲ ಕಾಂಗ್ರೆಸ್ ಅವರು JDS ಅವರು. ನನ್ನ ಸಮಾಜಕ್ಕೆ ನಾ ಒಂದು ಕರೆ ಕೊಡ್ತೇನೆ, ಹೊರಗೆ ನೀವು ಏನಾದ್ರೂ ವಿಧಾನಸೌಧದಲ್ಲಿ ಇದಕ್ಕೆ ಎದುರು ಬಂದು ನೋಡ್ರಿ, ನಿಮ್ಗೆ ತಾಕತ್ತಿದ್ರೆ ಎದುರು ಬಂದು ನೋಡ್ರಿ. ಅವಾಗ SC ST ಒಂದಾಗಿ ನಾವೇನನ್ನೋದನ್ನು ತೋರಿಸ್ಕೊಡುವಂತ ಕೆಲಸವನ್ನ ನಾವು ಮಾಡ್ತೇವೆ ರಾಜ್ಯದಲ್ಲಿ. ಏನು ಹುಡುಗಾಟಿಗೆ ಆಯ್ತಾ? ಕೆಲಸ ಮಾಡಕ್ಕಂತರೂ ಆಗ್ಲಿಲ್ಲ, ಮಾಡೋರಿಗೆ ಅಡುಗಾಲಕ್ಕಂತ ಕೆಲಸ ಮಾಡ್ತಾರೆ ರೀ. 25% ಇದೇವೆ ಇವತ್ ನಾವ್ ಎಲ್ಲಿ ಹೋದ್ರು ಜೈ ವಾಲ್ಮೀಕಿ ಅಂತೀವಿ, ಜೈ ಭೀಮ್ ಅಂತೀವಿ, ಜೈ ವಾಲ್ಮೀಕಿ ಜೈ ಭೀಮ್ ಅಂತೇಳಿ ಇಬ್ರು ಒಂದಾಗಂತ ಕೆಲಸವನ್ನ ನಾವು ಮಾಡಿದ್ದೇವೆ. ಇನ್ನು ಕಾಂಗ್ರೆಸ್ ಅವ್ರ ಆಟ JDS ಅವ್ರ ಆಟ ಏನು ನಡೆಯಂಗ್ಲಾ.